ಅಪ್ಪಿತಪ್ಪಿಯೂ ಈ ಒಂದು ವಸ್ತುವನ್ನು ಅದು ಎಂಥದ್ದೇ ಸಂದರ್ಭದಲ್ಲಾಗಲಿ ಯಾವ ಸಮಯದಲ್ಲಾಗಲಿ ಯಾವುದೇ ಕಾರಣಕ್ಕೂ ನೀವು ಮತ್ತೊಬ್ಬರಿಗೆ ನೀಡಬಾರ್ದು. ಈ ಒಂದು ವಸ್ತು ಏನಾದರೂ ನಿಮ್ಮ ಮನೆಯನ್ನು ಬಿಟ್ಟು ಬೇರೆಯವರ ಮನೆಗೆ ಹೋಗಿದೆ ಅಂದರೆ ನಿಮಗೆ ದಾರಿದ್ರ್ಯತೆ ಅನ್ನೋದು ಕಾಡುತ್ತೆ. ಎಷ್ಟೋ ಜನ ಹೇಳ್ತಾರೆ, ಗುರುಜಿ ನಾವು ಬಹಳ ಚೆನ್ನಾಗಿದ್ವಿ, ಎಷ್ಟೋ ವರ್ಷಗಳ ಕಾಲ ಚೆನ್ನಾಗಿ ಬದುಕಿದ್ವಿ, ಬಾಳಿದ್ವಿ, ಆದರೆ ಇದ್ದಕ್ಕಿದ್ದಂತೆ ನಮಗೆ ನಷ್ಟಗಳಾಗ್ತಾ ಇದೆ, ಇದ್ದಕ್ಕಿದ್ದಂತೆ ವ್ಯಾಪಾರದಲ್ಲಿ ನಷ್ಟ, ಮನೆಯಲ್ಲಿ ಯಾವಾಗಲೂ ಕಣ್ಣೀರು, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಂದರೆ ನೀವು ಮಾಡಿರ್ತಕ್ಕಂತಹ ಈ ಒಂದು ತಪ್ಪಿನಿಂದ ಈ ಸಮಸ್ಯೆಗಳು ಉಂಟಾಗಿರುತ್ತೆ. ಈ ವಸ್ತುವನ್ನು ಯಾವ ಕಾರಣಕ್ಕೋಸ್ಕರ ನಾವು ಮತ್ತೊಬ್ಬರಿಗೆ ಕೊಡಬಾರ್ದು, ಕೋಟಿ ಕೊಡ್ತೀನಿ ಅಂದರೂ ಕೂಡ ಈ ವಸ್ತುವನ್ನು ನಿಮ್ಮ ಮನೆಯಿಂದ ಮತ್ತೊಬ್ಬರಿಗೆ ನೀಡಬಾರ್ದು, ಈ ವಸ್ತು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ನೆಲೆಸಬೇಕಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅಂತಹ ಮಹಾಲಕ್ಷ್ಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಮತ್ತೊಬ್ಬರಿಗೆ ನೀಡಬಾರ್ದು. ಮಹಾಲಕ್ಷ್ಮಿ ಅಂದರೆ ಏನು? ಮಹಾಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂತಹ ಚಿನ್ನವನ್ನು, ಅಂದರೆ ನೀವು ಬಳಸುವಂತಹ ಒಡವೆಗಳನ್ನು ಯಾವುದೇ ಕಾರಣಕ್ಕೂ ಮತ್ತೊಬ್ಬರಿಗೆ ನೀಡಬಾರ್ದು. ಎಷ್ಟೋ ಜನಕ್ಕೆ ಇದು ಅಭ್ಯಾಸ ಇದೆ, ಮತ್ತೊಬ್ಬರು ಮನೆಗೆ ಹೋಗೋದು, ಒಡವೆಗಳನ್ನ ಇಸ್ಕೊಂಡು ಬರೋದು, ಫಂಕ್ಷನ್ಸ್ಗಳಿಗೆ ಅಥವಾ ಇನ್ನೋಡಕ್ಕೆ ಬರ್ತಾ ಇದ್ದಾರೆ, ಈ ರೀತಿಯಾದಂಥ ಸಮಸ್ಯೆಗಳಿಗೆ ಹೋಗಿ ಅಕ್ಕಪಕ್ಕ ಕೇಳಿ ಒಡವೆಗಳನ್ನ ಇಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಆ ದಿನವನ್ನು ಕಳೀತಾರೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಮತ್ತೊಬ್ಬರಿಗೆ ಚಿನ್ನವನ್ನು ನೀಡಬಾರ್ದು, ಮತ್ತೊಬ್ಬರ ಹತ್ರ ಚಿನ್ನವನ್ನು ಕೇಳಬಾರ್ದು. ಇದು ಮುಖ್ಯವಾದಂತಹ ವಿಷಯ. ಅಕ್ಕಪಕ್ಕದವ್ರು ಕೇಳಿದ್ರು ಅಥವಾ ಸಂಬಂಧಿಕರು ಕೇಳಿದ್ರು ಅಂತ ನಮ್ಮ ಒಡವೆಗಳನ್ನ ಏನಾದರೂ ಮತ್ತೊಬ್ಬರ ಕೈಗೆ ನಾವು ನೀಡಿದ್ರೆ ನಮ್ಮ ಮನೆಯಿಂದ ಮಹಾಲಕ್ಷ್ಮಿ ದೇವಿ ಹೊರಟು ಹೋಗ್ತಾಳೆ. ನಾವು ಯಾರಿಗೆ ಚಿನ್ನವನ್ನು ನೀಡ್ತೀವಿ ಅವರ ಮನೆಗೆ ಮಹಾಲಕ್ಷ್ಮಿ ಪ್ರವೇಶವನ್ನು ಮಾಡ್ತಾಳೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಒಡವೆಗಳನ್ನು, ಅದರಲ್ಲೂ ನೀವು ಬಳಸುವಂತಹ ಒಡವೆಗಳನ್ನ ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೀಡೋದಕ್ಕೆ ಹೋಗಬಾರ್ದು. ದಾರಿದ್ರ್ಯತೆ ಅನ್ನೋದು ಉಂಟಾಗುತ್ತೆ. ನೀವು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯದಾಗಬೇಕು, ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆಯನ್ನು ಮಾಡ್ತಿರ್ತೀರ. ಆದರೆ ನೀವು ಒಡವೆಯನ್ನು ಕೊಡ್ತೀರಲ್ಲ, ಅವ್ರಿಗೆ ಯಾವ ರೀತಿ ಯೋಚನೆಗಳಿರುತ್ತೋ, ಯಾವ ರೀತಿ ಕೆಟ್ಟ ಆಲೋಚನೆಗಳಿರುತ್ತೋ, ನಕಾರಾತ್ಮಕ ಶಕ್ತಿಗಳಿರುತ್ತೋ, ಅವ್ರಿಗೆ ಎಂಥದ್ದು ಕರ್ಮಗಳಿರುತ್ತೋ ಅದು ನಿಮಗೆ ಗೊತ್ತಿರೋದಿಲ್ಲ. ಅಂತಹ ಕರ್ಮಗಳೆಲ್ಲ ಆ ಒಡವೆಯ ಸಮೇತ ನಿಮಗೆ ಮನೆಯ ಪ್ರವೇಶವನ್ನು ಮಾಡುತ್ತೆ. ನೀವು ಒಡವೆಯನ್ನು ಕೊಟ್ಟಿರ್ತೀರಲ್ಲ, ಅವರು ಉಪಯೋಗ ಮಾಡಿ ತದನಂತರ ನಿಮಗೆ ನೇರವಾಗಿ ತಂದು ಕೊಟ್ಟಾಗ ನಿಮಗೆ ದಾರಿದ್ರ್ಯತೆ ಅನ್ನೋದು ಉಂಟಾಗುತ್ತೆ. ಅದು ಮುಖ್ಯವಾಗಿ ನೆನಪಲ್ಲಿ. ಆದ್ದರಿಂದ ಒಡವೆಗಳನ್ನ ಮತ್ತೊಬ್ಬರಿಗೆ ನೀಡಬಾರ್ದು. ಅಕಸ್ಮಾತ್ ನಾವು ಕೊಡಲೇಬೇಕು, ನಾವು ನಿಷ್ಠುರಾಗೋಕ್ಕೆ ಸಾಧ್ಯ ಇಲ್ಲ, ಅಕ್ಕಪಕ್ಕದವರು ತುಂಬ ನಮಗೆ ಕ್ಲೋಸ್ ಆಗಿದ್ದಾರೆ, ಫ್ರೆಂಡ್ಶಿಪ್ ಇದೆ ಅಥವಾ ಸಂಬಂಧಿಕರು ಕೊಡಲೇಬೇಕು ಅಂತ ಅನಿಸಿದ್ರೆ, ಅಂಥ ಪರಿಸ್ಥಿತಿಗಳು ಬಂದರೆ ಅಂತಹ ಒಡವೆಗಳೇನೋ ಮನೆಗೆ ತಂದಾಗ ಅವರು ನಿಮ್ಮ ಕೈಗೆ ತಂದು ಕೊಟ್ಟಾಗ ಅದನ್ನು ತಪ್ಪದೆ ಸ್ವಚ್ಛವನ್ನು ಮಾಡಬೇಕು. ಯಾವ ರೀತಿ ಸ್ವಚ್ಛವನ್ನು ಮಾಡಬೇಕು? ಒಮ್ಮೆ ಹಾಲಿನಲ್ಲಿ ತೊಳಿಬೇಕು, ಇನ್ನೊಮ್ಮೆ ನೀರಿನಲ್ಲಿ ತೊಳೆದು ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಿಕೊಂಡು ತದನಂತರ ನೀವು ಅದನ್ನು ಬಳಸ್ಬೋದು. ಹೊರತು ಯಾವುದೇ ಕಾರಣಕ್ಕೂ ನೀವು ಕೊಟ್ಟಂತಹ ಒಡವೆ ಪುನಃ ನಿಮ್ಮ ಕೈಗೆ ಬಂದಾಗ ನೀವು ಅದನ್ನು ನೇರವಾಗಿ ಬಳಸಬಾರ್ದು. ಅವರಿಗಿರ್ತಕ್ಕಂತಹ ದಾರಿದ್ರ್ಯತೆ, ಅವರಿಗಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು, ಅವರ ಮನೆಯಲ್ಲಿರ್ತಕ್ಕಂತಹ ದಾರಿದ್ರ್ಯ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡುವುದು ಖಚಿತ. ಆದ್ದರಿಂದ ಯಾರು ಎಷ್ಟೇ ಬೇಡಿ ಕಾಡಿ ಬೇಡಿದ್ರೂ ಕೂಡ, ಎಷ್ಟೇ ನಿಮಗೆ ನಿಷ್ಠೂರ ಆದರೂ ಪರವಾಗಿಲ್ಲ, ಒಡವೆಗಳನ್ನು ನಿಮ್ಮ ಮನೆ ಇರತಕ್ಕಂತಹ ಮಹಾಲಕ್ಷ್ಮಿಯನ್ನು, ಮಹಾಲಕ್ಷ್ಮಿ ಸಂಕೇತವಾಗಿರ್ತಕ್ಕಂತಹ ಒಡವೆಗಳನ್ನು ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೀಡಬಾರ್ದು. ಇದು ಮುಖ್ಯವಾದಂತಹ ವಿಚಾರ. ನೀವು ಪ್ರತಿಯೊಬ್ಬರ ಮನೆಯಲ್ಲೂ ಇಂತಹ ತಪ್ಪುಗಳನ್ನ ಮಾಡ್ತಾ ಇರ್ತೀರಾ? ಎಷ್ಟೋ ಜನ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಚೆನ್ನಾಗಿದ್ವಿ ಗುರುಗಳೇ, ಚೆನ್ನಾಗಿ ಜೀವನ ಸಾಗ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ, ಆದರೆ ಅಕ್ಕಪಕ್ಕದವ್ರು ಕೇಳಿದ್ರು ಅಥವಾ ಸಂಬಂಧಿಕರು ಕೇಳಿದ್ರು ಅಂತ ಒಡವೆಗಳನ್ನ ನೀಡಿರ್ತೀರಾ, ಅಂತಹ ಸಮಯದಲ್ಲಿ ದಾರಿದ್ರ್ಯತೆ ಅನ್ನೋದು ಉಂಟಾಗ್ತಾ ಇರುತ್ತೆ. ಸಡನ್ನಾಗಿ ನಿಮಗೆ ವ್ಯಾಪಾರದಲ್ಲಿ ನಷ್ಟ ಅಥವಾ ಮನೆಯಲ್ಲಿ ಅಭಿವೃದ್ಧಿ ಕುಂಠಿತ ಆಗೋದು, ಹಣಕಾಸಿನ ವಿಚಾರದಲ್ಲಿ ಬದಲಾವಣೆಗಳಾಗೋದು, ಅಂದರೆ ಸಂಕಷ್ಟಕ್ಕೆ ಸಿಲುಕೋದು, ಈ ಥರ ಸಮಸ್ಯೆಗಳು ಆಗ್ತಾ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯೇ, ಮಹಾಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂತಹ ಒಡವೆಗಳನ್ನ ನೀವು ಮತ್ತೊಬ್ಬರಿಗೆ ನೀಡಿರ್ತೀರ. ಇಂತಹ ತಪ್ಪುಗಳನ್ನ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಈ ವಿಶೇಷವಾದ ಮಹಾಲಕ್ಷ್ಮಿ ದೇವಿಯ ಒಡವೆಯ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.